ಸಾಯಿರಾಮ್. ಶ್ರೀ ಗುರುಚರಿತ್ರೆಯ 16ನೇ ಅಧ್ಯಾಯ. ಶಿವನ್ ಮಹಾಗಣಾಧಿಪತಿಯೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಓಂ ಸಾಯಿರಾಮ್. ನಾಮಧಾರಕ ಶಿಷ್ಯೋತ್ತಮನೇ ಕೇಳು, ಶಿಷ್ಯರಿಗೆಲ್ಲ ನಿರೂಪ ಕೊಟ್ಟು ಶ್ರೀ ಗುರುಗಳು ತೀರ್ಥಯಾತ್ರೆಗೆ ಕಳಿಸಿಕೊಟ್ಟರು. ಮತ್ತು ತಾವು ವೈಜನಾಥ ಕ್ಷೇತ್ರದಲ್ಲಿಯೇ ಗುಪ್ತವಾಗಿ ಉಳಿದುಕೊಂಡರು. ಶ್ರೀಗಳವರು ತಮ್ಮ ನಿತ್ಯ ಸೇವಾ ಕಾರ್ಯಕ್ಕಾಗಿ ನನ್ನೊಬ್ಬನನ್ನು ಅಂದರೆ ಸಿದ್ಧ ಮುನಿಯನ್ನು ಹತ್ತಿರ ಉಳಿಸ್ಕೊಂಡ್ರು. ಇದೇ ಪ್ರಕಾರವಾಗಿ ಗುರುಗಳು ವೈಜನಾಥ ಕ್ಷೇತ್ರದಲ್ಲಿ ಆರೋಗ್ಯ ಭವಾನಿಯ ಸನಿಹದಲ್ಲಿ ಒಂದು ವರ್ಷದ ಅವಧಿಯವರೆಗೆ ಗುಪ್ತವಾಗಿ ವಾಸ ಮಾಡುತ್ತಾ ಇದ್ದರು. ಹೀಗಿರುತ್ತಿರುವ ಸಮಯದಲ್ಲಿ ಮುನಿಯಂತೆ ಆಚರಣೆಯಲ್ಲಿ ಒಬ್ಬ ಬ್ರಾಹ್ಮಣನು ಒಂದು ದಿನ ಶ್ರೀಗಳವರನ್ನ ನೋಡಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಬಹು ವಿಧದಿಂದ ಸ್ತೋತ್ರ ಮಾಡಿದನು ಮತ್ತು ಗುರುಗಳೇ, ನಾನು ಅಜ್ಞಾನ ಸಾಗರದಲ್ಲಿ ಮುಳುಗಿ ಪಾಮರನಾಗಿದ್ದೇನೆ, ನನಗೆ ಜ್ಞಾನವನ್ನು ಕರುಣಿಸುವ ಕೃಪೆ ಮಾಡಬೇಕು, ದಯಾನಿಧಿಯಾದ ಜಗದ್ಗುರುವೇ, ನಾನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂದು ಅದೆಷ್ಟೋ ದಿನಗಳಿಂದ ತಪಸ್ಸನ್ನ ಆಚರಿಸ್ತಾ ಇದ್ದೀನಿ, ಆದರೂ ಸಹಿತ ನನ್ನ ಮನಸ್ಸು ಸ್ಥಿರವಾಗಲೊಲ್ಲದು, ಈ ಕಾರಣದಿಂದ ನನಗೆ ಜ್ಞಾನವು ದೊರೆಯಲಾರದಾಗಿದೆ, ಜ್ಞಾನವಿಲ್ಲದ ನನ್ನ ತಪಸ್ಸಿನಿಂದ ಕೇವಲ ದೇಹಕ್ಕೆ ಕಷ್ಟ ಕೊಡುವ ಕೆಲಸವಾಗುವುದೇ ಹೊರತು ಬೇರೆ ಏನೂ ಲಾಭವಾಗದಲು ಆಗುವುದಿಲ್ಲ ಎಂದು ಅಕಸ್ಮಾತ್ತಾಗಿ ತಮ್ಮ ದರ್ಶನ ಮಾಡಿದೊಡನೆಗೆ ನನ್ನ ಮನಸ್ಸಿಗೇನೋ ಒಂದು ಅವ್ಯಕ್ತ ಆನಂದ ಉಂಟಾಯಿತು. ನನ್ನ ಸಮಸ್ಯೆಗೆ ತಮ್ಮಿಂದಲೇ ಪರಿಹಾರ ದೊರೆಯುವುದೆಂಬ ಆತ್ಮವಿಶ್ವಾಸ ನನ್ನಲ್ಲಿ ಹುಟ್ಟಿಕೊಂಡಿತು. ಸದ್ಗುರುನಾಥ, ನಾನು ಮನಃಪೂರ್ವಕವಾಗಿ ಯಾವ ಗುರುವಿನ ಸೇವೆಯನ್ನೂ ಮಾಡಲಿಲ್ಲ, ಇದೇ ಕಾರಣಕ್ಕಾಗಿ ನನ್ನ ಮನಸ್ಸು ಹೀಗೆ ಅಸ್ಥಿರವಾಗಿರಬಹುದೇ ಅಂತ ಬಲು ವ್ಯಾಕುಲತೆಯಿಂದ ಪ್ರಶ್ನೆ ಮಾಡಿದನು. ಶ್ರೀಗಳವರು ನಸುನಕ್ಕು, ಅಯ್ಯ, ನೀನು ಗುರುವಿಲ್ಲದೆ ಮುನಿಯಾದದ್ದಾದರೂ ಹೇಗೆ, ಅದನ್ನು ನನಗೆ ವಿವರಿಸಿ ಹೇಳು ಅಂತ ಕೇಳಿದರು. ಶ್ರೀಗಳವರ ಪ್ರಶ್ನೆಯಿಂದಾಗಿ ಆ ಮುನಿಯು ತನ್ನ ದುರ್ದಶೆಯನ್ನು ನೆನಪಿಗೆ ತಂದುಕೊಳ್ಳುತ್ತಾ ಕಣ್ಣೀರು ಸುರಿಸ್ತಾನಂತೆ ಮತ್ತು ಗದ್ಗದ ಕಂಠದಿಂದ ಈ ರೀತಿಯಾಗಿ ತನ್ನ ಚರಿತ್ರೆ ಹೇಳತೊಡಗಿದನು. ಸದ್ಗುರುನಾಥ, ಈ ಮೊದಲು ನನಗೊಬ್ಬ ಗುರುವು ದೊರೆತಿದ್ದನು, ಆದರೆ ಆತನು ಸದಾ ಶೀಘ್ರ ಕೋಪಿಯಾಗಿ ನನಗೆ ಬಿರು ನುಡಿಗಳನ್ನಾಡುತ್ತಿದ್ದನು, ಅಲ್ಲದೆ ಮಾಡಲಾರದಂಥ ಸೇವೆಗಳನ್ನೆಲ್ಲ ನನಗೆ ಮಾಡಲು ಹಚ್ಚುತ್ತಿದ್ದನು. ವೇದ ಶಾಸ್ತ್ರ ವ್ಯಾಕರಣಾದಿಗಳನ್ನು ನನಗೆ ಹೇಳಿಕೊಡದೆ ಕೇವಲ ದುಡಿಸಿ ಕಷ್ಟಪಡಿಸ್ತಾ ಇದ್ದನು. ನನಗೆ ವಿದ್ಯೆ ಹೇಳಿಕೊಡಿರೆಂದು ನಾನು ಒತ್ತಾಯಿಸಿದಾಕೆ, ವಿದ್ಯೆ ಹೇಳಿಕೊಡುವ ಮಟ್ಟದಷ್ಟು ನಿನ್ನ ಮನಸ್ಸು ಸ್ಥಿರವಾಗಿಲ್ಲ, ಸುಮ್ಮನೆ ಇನ್ನೂ ಕೆಲವು ದಿನ ಸೇವೆ ಮಾಡುವಂತ ಬೆದರಿಸಿ ಬಿಡ್ತಾ ಇದ್ದನು. ಹೀಗೆ ಎಷ್ಟೋ ದಿನಗಳು ಗತಿಸಿ ಹೋದರೂ ಸಹ ನನಗೆ ಆತನು ವಿದ್ಯೆಯನ್ನು ಹೇಳಿಕೊಡುವ ಲಕ್ಷಣವೇ ಕಾಣಲಿಲ್ಲ. ಕೊನೆಗೆ ಆತನ ಬಿರುನುಡಿಗಳಿಗೆ ಬೇಸತ್ತ ನಾನು ಒಂದು ದಿನ ಆತನಿಗೆ ತಿಳಿಸದಂತೆ ಸಿಟ್ಟಿಗೆದ್ದು ಹೊರಗೆ ಬಂದ್ಬಿಟ್ಟೆ ಅಂತ ಆ ಮುನಿ ಅಂತ ಹೇಳ್ಕೊಂಡವನು ಹೇಳ್ಕೊಳ್ತಾನೆ ಗುರುಗಳಿಗೆ. ಗುರುಗಳು ಆ ಬ್ರಾಹ್ಮಣ ಮುನಿಯ ಮಾತನ್ನು ಕೇಳಿ ವಿಷಾದಿದ್ದಕ್ಕೂ, ಅಯ್ಯ ಬ್ರಾಹ್ಮಣನೇ, ಸಿಕ್ಕ ಸದ್ಗುರುನಾಥನನ್ನು ಕಳೆದುಕೊಂಡು ನಿನ್ನಷ್ಟಕ್ಕೆ ನೀನೇ ಆತ್ಮಘಾತ ಮಾಡಿಕೊಂಡಿರುವೆ, ಹಾಸಿಗೆಯಲ್ಲಿ ಹೊಲಸು ಮಾಡಿ ಇದು ನನ್ನ ಪ್ರಾರಬ್ಧವೆಂದು ಅಳಿದುಕೊಳ್ಳುವ ಮತಿಹೀನನಿಗೂ ನಿನಗೂ ಯಾವ ಅಂತರವೂ ಇಲ್ಲ. ನಿನ್ನ ಮೂಗನ್ನು ಇನ್ನೊಬ್ಬರಿಗೆ ಅಪಶಕುನವನ್ನುಂಟು ಮಾಡುವ ದುರುದ್ದೇಶದಿಂದ ನೀನೇ ಕೊಯ್ದುಕೊಂಡಂತಾಗಿದೆ ನಿನ್ನ ಈಗಿನ ಪರಿಸ್ಥಿತಿ. ನಿನ್ನ ಗುಣವು ಒಳ್ಳೆಯದೋ ಕೆಟ್ಟದ್ದೋ ಎಂಬುದನ್ನು ಮೊದಲು ನೀನು ಪರೀಕ್ಷೆ ಮಾಡಿಕೊಳ್ಳಲಿಲ್ಲ. ಗುರುವಿನ ಗುಣದೋಷಗಳನ್ನು ಇನ್ನೊಬ್ಬರೆದುರು ಒಳ್ಳೆಯ ಉಲ್ಲಾಸದಿಂದ ಎತ್ತಿ ತೋರಿಸ್ತಾ ಇದ್ದೀಯ ಅಂತ ಮೇಲೆ ನಿನ್ನ ಮನಸ್ಸು ಸ್ಥಿರವಾಗೋದು ಹೇಗೆ, ನಿನಗೆ ಆತ್ಮಜ್ಞಾನ ಲಭಿಸುವುದೆಂದು ಎಂತು ಅಂತ ಗುರುನಾಥನೆಂಬ ಕಾಮಧೇನುವನ್ನು ತಿರಸ್ಕರಿಸಿ ಗುಡ್ಡ ಗವಿಗಳಲ್ಲಿ ಅಲೆದಾಡಿ ತಪಗೈದರೆ ನಿನಗೆ ಜ್ಞಾನ ದೊರಕಿತ್ತೆ. ನಿನ್ನಂಥ ಗುರುದ್ರೋಹಿಗೆ ಇಹ ಪರಗಳೆರಡಲ್ಲೂ ಗತಿ ಇಲ್ಲ. ಗುರುದೇವನಿಗೆ ಯಾವನು ಅನುಕೂಲವಾಗಿ ನಡೆದುಕೊಳ್ಳುವನೋ ಅವನಿಗೆ ಎಲ್ಲ ಜ್ಞಾನವೂ ಆಗುವುದು. ವೇದಶಾಸ್ತ್ರಾದಿಗಳು ತಾವಾಗಿಯೇ ಆತನಿಗೆ ಮುಖೋದ್ಗತವಾಗುವು. ತನ್ನ ಸೇವೆಯಿಂದ ಗುರುವನ್ನು ಸಂತುಷ್ಟಪಡಿಸಿದವನಿಗೆ ಅಷ್ಟ ಸಿದ್ಧಿಗಳು ತಾವಾಗಿಯೇ ವಶವಾಗುವು. ಬ್ರಾಹ್ಮಣನೇ, ಈ ಬಗ್ಗೆ ಮಹಾಭಾರತದ ಆದಿಪರ್ವದಲ್ಲಿ ಬರುವ ಕಥೆಯೊಂದನ್ನು ಹೇಳುತ್ತೇನೆ, ಲಕ್ಷಗೊಟ್ಟು ಆಲಿಸಿ ಗುರು ಸೇವೆಯ ಫಲವೇನೆಂಬುದನ್ನು ಅರ್ಥ ಮಾಡಿಕೋ. ತಂದೆ, ತಾಯಿ, ಗುರು, ಜ್ಞಾನೋಪದೇಶಕ, ಶಿವ, ನಾರಾಯಣ ಇವರುಗಳು ಗುರುಸ್ವರೂಪರು ಅಂತ ಈಗ
ಗುರುಗಳೊಂದು ಕತೆ ಹೇಳ್ತಾರೆ. ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಧೌಮ್ಯ ಋಷಿಗಳೆಂಬ ಹೆಸರಿನ ಒಬ್ಬ ಬ್ರಾಹ್ಮಣ ಮುನಿಗಳಿದ್ದರು. ಅವರ ಬಳಿಯಲ್ಲಿ ಅರುಣಿ ಪಾಂಚಾಲ, ಬೈಂದ ಹಾಗೂ ಉಪಮನ್ಯು ಎಂಬ ಮೂರು ಜನ ವೇದಾಧ್ಯಯನ ಮಾಡ್ತಾ ಇದ್ರು. ಯಾರು? ಧೌಮ್ಯ ಋಷಿಗಳ ಹತ್ರ. ಜ್ಞಾನಾರ್ಜನೆಗಾಗಿ ಈ ಮೂವರೂ ಗುರು ಸೇವೆಯಲ್ಲಿ ನಿರತರಾಗಿದ್ದರು. ಮೊದಲಿನ ಕಾಲದಲ್ಲಿ ಗುರುಗಳು ಶಿಷ್ಯರಿಂದ ಸೇವೆ ಮಾಡಿಸ್ಕೊಳ್ತಾ ಇದ್ರು ಮತ್ತು ಆತ್ಮಾರ್ಪಣದವರೆಗೆ ಆ ಶಿಷ್ಯರ ಅಂತಃಕರಣವನ್ನು ಪರೀಕ್ಷಿಸಿ ಅದು ಪರಿಶುದ್ಧ ಮಟ್ಟಕ್ಕೆ ಮುಟ್ಟಿದೆ ಎಂದು ವಿಶ್ವಾಸವಾದೊಡನೆಯೇ ಅಂಥ ಶಿಷ್ಯನ ಮೇಲೆ ಕೃಪೆ ಮಾಡುತ್ತಿದ್ದರು. ತಕ್ಷಣವೇ ಆ ಶಿಷ್ಯನಿಗೆ ವೇದ ಶಾಸ್ತ್ರಗಳೆಲ್ಲ ಮುಖೋದ್ಗತವಾಗಿ ಬ್ರಹ್ಮಜ್ಞಾನ ಸಹಿತ ಲಭ್ಯವಾಗುತ್ತಾ ಇತ್ತು. ಹೀಗಿರ್ತಾ ಇರಲು ಒಂದು ದಿನ ಧೌಮ್ಯ ಋಷಿಗಳಿಗೆ ತಮ್ಮಲ್ಲಿ ಸೇವೆ ಮಾಡಿಕೊಂಡಿರುವ ಮೂರೂ ಜನ ಶಿಷ್ಯರ ಅಂತಃಕರಣವನ್ನು ಹೊರಗೆ ಹಚ್ಚಿ ನೋಡಬೇಕೆಂಬ ಇಚ್ಛೆ ಉಂಟಾಯಿತು. ತಕ್ಷಣವೇ ಅವರು ತಮ್ಮ ಶಿಷ್ಯರಲ್ಲೊಬ್ಬರಾದ ಅರುಣಿಯನ್ನು ಕರೆದು, ಎಲೋ ಅರುಣಿ, ನೀನು ಬೇಗ ಅಡವಿಗೆ ಹೋಗಿ ಅಲ್ಲಿರುವ ನಮ್ಮ ಭತ್ತದ ಗದ್ದೆಗೆ ಕೆರೆಯ ಕಾಲುವೆಯಿಂದ ನೀರು ಹಾಯಿಸು. ಕೆರೆಯು ಗದ್ದೆಗೆ ಸಮೀಪದಲ್ಲಿಯೇ ಇದೆ, ಗದ್ದೆಗೆ ಚೆನ್ನಾಗಿ ತೃಪ್ತಿಯಾಗುವಂತೆ ನೀರು ಉಣಿಸು ಅಂತ ಆಜ್ಞೆ ಮಾಡಿದರು. ಕೂಡಲೇ ಅರುಣಿಯು ಗುರುವಾಜ್ಞೆಯನ್ನು ಶಿರಸಾವಹಿಸಿ ಅಡವಿಗೆ ಹೋದನು. ಕೆರೆಯಿಂದ ಕಾಲುವೆಯೇನೋ ರಭಸದಿಂದಲೇ ಹರಿಯುತ್ತಾ ಇತ್ತು. ಆದರೆ ಗುರುಗಳ ಗದ್ದೆಯು ಆ ಕಾಲುವೆಯ ಮಟ್ಟಕ್ಕಿಂತ ಸ್ವಲ್ಪ ಮೇಲಕ್ಕೆ ಎತ್ತರಕ್ಕಿತ್ತು. ಹೀಗಾಗಿ ಆ ಕಾಲುವೆ ನೀರನ್ನು ಗದ್ದೆಗೆ ಏರಿಸುವ ಬಗ್ಗೆ ಹೇಗೆ ಎಂದು ಅರುಣಿಯು ಚಿಂತೆಗೊಳಗಾದನು. ಗದ್ದೆಗೆ ನೀರು ಹಾಯಿಸದೆ ಹಾಗೆಯೇ ಹೋದರೆ ಗುರುವಾಜ್ಞೆಯನ್ನು ಮೀರಿದ ಪಾಪಕ್ಕೆ ಗುರಿಯಾಗಬೇಕಾಗುವುದು. ಸದ್ಗುರುನಾಥ, ಈ ಬಗ್ಗೆ ನಾನು ಏನು ಉಪಾಯ ಮಾಡಬೇಕೆಂಬ ಬಗ್ಗೆ ನೀವೇ ನನಗೆ ಮಾರ್ಗದರ್ಶನ ಮಾಡಬೇಕು ಎಂದು ತನ್ನ ಮನದಲ್ಲಿಯೇ ಗುರುಸ್ಮರಣೆ ಮಾಡುತ್ತಾ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೊತ್ತು ತಂದು ಕಾಲುವೆಯನ್ನು ಅಡ್ಡಗಟ್ಟಿ ಗದ್ದೆಗೆ ನೀರೆರೆಸುವ ಪ್ರಯತ್ನ ಮಾಡತೊಡಗಿದನು. ಆದರೆ ಅವನ ಪ್ರಯತ್ನಗಳೆಲ್ಲ ವ್ಯರ್ಥವಾಗತೊಡಗಿದವು. ಯಾಕೆಂದರೆ ಕಾಲುವೆಯಲ್ಲಿ ರಭಸದಿಂದ ಹರಿದು ಬರುತ್ತಿರುವ ನೀರು ಈತನು ತಂದು ಹಾಕಿದ ಕಲ್ಲು ಮಣ್ಣುಗಳೆಲ್ಲ ಕೊಚ್ಕೊಂಡು ಹೋಗೋ ಥರ ಮಾಡ್ತಾ ಇತ್ತು. ಆಗ ಅರುಣಿಯು ಮತ್ತಷ್ಟು ಚಿಂತೆಗೀಡಾದನು. ದೇವ ಶ್ರೀಹರಿ, ನನ್ನ ದೇಹವು ಗುರುಸೇವೆಯ ಕಾರ್ಯಕ್ಕಾಗಿ ಪತನ ಹೊಂದಿದರೂ ಚಿಂತೆ ಇಲ್ಲ, ಗದ್ದೆಯಲ್ಲಿ ನೀರು ನಿಲ್ಲುವಂತೆ ಮಾಡುವುದಕ್ಕೆ ಉಪಾಯ ಸೂಚಿಸು ಅಂತ ಮನದಲ್ಲಿ ದೇವರನ್ನ ನೆನೆಯೋಕೆ ಶುರು ಮಾಡ್ತಾನೆ. ಕೂಡಲೇ ಅರುಣಿಗೆ ಮಿಂಚಿನಂತೆ ಒಂದು ಉಪಾಯ ಹೊಳೆಯುತ್ತೆ. ಹರಿಯುತ್ತಿದ್ದ ಕಾಲುವೆಗೆ ಅಡ್ಡಲಾಗಿ ತಾನೇ ಮಲಗಿಬಿಟ್ಟನು. ನೀರಿಗೆ ತಡೆಯುಂಟಾಗುವಂತೆ ಕೈಕಾಲುಗಳನ್ನು ಅಡ್ಡ ಚಾಚಿ ಪ್ರವಾಹಕ್ಕೆ ಎದುರಾಗಿ ಮಲಗಿಬಿಟ್ಟನು. ಆತನ ಇಂಥ ಉಪಾಯದಿಂದಾಗಿ ಕಾಲುವೆಯಲ್ಲಿ ತಡೆಗಟ್ಟಿದ ನೀರು ಅನಿವಾರ್ಯವಾಗಿ ಗುರುಗಳ ಗದ್ದೆಗೆ ಏರತೊಡಗಿತು. ಪ್ರವಾಹದ ಅರ್ಧ ಭಾಗಕ್ಕಿಂತ ಹೆಚ್ಚಿನ ನೀರು ಗದ್ದೆಗೆ ಹೋಗತೊಡಗಿದ್ದರಿಂದ ಗದ್ದೆಯು ಚೆನ್ನಾಗಿ ನೀರುಂಡು ನೆನೆಯತೊಡಗಿತು. ತನ್ನ ಪ್ರಯತ್ನವು ಸಫಲವಾದ ಆನಂದದಲ್ಲಿ ಅರುಣಿಗೆ ದೇಹದ ಪರಿವೆಯೇ ಉಳಿದಿರಲಿಲ್ಲ. ಎಂತಾದರೂ ಗುರುಗಳ ಗದ್ದೆಗೆ ತೃಪ್ತಿಯಾಗುವಂತೆ ನೀರುಣಿಸಿ ಅವರ ಆಜ್ಞೆ ಪಾಲಿಸುವುದೊಂದೇ ಆ ಶಿಷ್ಯನ ಮುಖ್ಯ ಧ್ಯೇಯವಾಗಿತ್ತು. ಆ ಧ್ಯೇಯ ಸಾಧನೆಗಾಗಿ ಆತನು ತನ್ನ ಮೈ ಮನಗಳೆರಡನ್ನೂ ಮರೆತು ಗುರುಧ್ಯಾನದಲ್ಲಿ ನಿರತನಾಗಿ ತನ್ನ ಕರ್ತವ್ಯ ಪಾಲಿಸತೊಡಗಿದ್ದನು. ಹೊತ್ತು ಮುಳುಗಿತು, ರಾತ್ರಿಯಾಯಿತು. ಆದರೂ ಅರುಣಿಯು ಆಶ್ರಮಕ್ಕೆ ಮರಳಿ ಬಾರದ್ದನ್ನು ಗಮನಿಸಿ ಗುರುಗಳು ವಿಚಾರಕ್ಕೆ ಬಿದ್ದರು. ಶಿಷ್ಯನ ಗತಿ ಏನಾಗಿದೆಯೋ ಎಂದು ವಿಚಾರಿಸುತ್ತಾ ತಮ್ಮ ಉಳಿದ ಶಿಷ್ಯರನ್ನು ಸಂಗಡ ಕರೆದುಕೊಂಡು ಗದ್ದೆಗೆ ನಡೆದರು. ಅವರು ಬಂದು ನೋಡುವಷ್ಟರಲ್ಲಿಯೇ ಗದ್ದೆ ಎಲ್ಲವೂ ನೀರಿನಿಂದ ತುಂಬಿ ತುಳುಕ್ತಾ ಇತ್ತು. ಅದನ್ನು ನೋಡಿದ ಗುರುಗಳಿಗೆ ತುಂಬಾ ಸಂತೋಷವೆನಿಸಿತು. ಆದರೆ ಎಲ್ಲಿ ನೋಡಿದರೂ ಅರುಣಿಯ ಸುಳಿವು ಮಾತ್ರ ಸಿಕ್ಕಲಿಲ್ಲ. ಧೌಮ್ಯ ಋಷಿಗಳಿಗೆ ಕಳವಳವಾಯಿತು. ಅರುಣಾ, ಓ ಮಗು ಅರುಣಾ ಅಂತ ಎತ್ತರ ಸ್ವರದಿಂದ ಕೂಗಿದರು. ಗುರುಗಳ ಧ್ವನಿ ಕೇಳಿದ ಅರುಣಿಯು ಮಲಗಿದನಲ್ಲಿಂದೇ ಹೋಗ್ಕೊಟ್ಟು, ಗುರುಗಳೇ, ನಾನು ಇಲ್ಲಿ ಕಾಲುವೆಗೆ ಅಡ್ಡಲಾಗಿ ಮಲಗಿದ್ದೇನೆ, ನಾನು ಮೇಲಿದ್ರೆ ಗದ್ದೆಗೆ ನೀರು ತುಂಬಲಾರದು ಗುರುಗಳೇ ಅಂತ ಭಕ್ತಿಯಿಂದ ಅಲ್ಲಿಂದೇ ಕೂಗ್ತಾನಂತೆ ಅವನು. ಆತನ ಧ್ವನಿಯನ್ನು ಅನುಸರಿಸಿ ಬಂದ ಗುರುಗಳು ಆತನಲ್ಲಿರುವ ಕರ್ತವ್ಯ ನಿಷ್ಠೆ ಗುರುಭಕ್ತಿಗಳನ್ನು ಕಂಡು ಬೆರಗಾದರೂ ಉಕ್ಕಿ ಬಂದ ಅಂತಃಕರುಣೆಯಿಂದ ಶಿಷ್ಯನನ್ನು ಮೇಲಕ್ಕೆತ್ತಿ ಅಪ್ಪಿಕೊಂಡರು. ಶಿಷ್ಯೋತ್ತಮನಾದ ಅರುಣಿಯೇ, ನಿನಗೆ ವೇದ ಶಾಸ್ತ್ರ ವ್ಯಾಕರಣಾದಿ ಸರ್ವ ವಿದ್ಯೆಗಳು ಮುಖೋದ್ಗತವಾಗಲಿ ಎಂದು ಆಶೀರ್ವದಿಸಿ ವರವನ್ನಿತ್ತರು. ಗುರುಕೃಪೆಯಾದೊಡನೆಯೇ ಅರುಣಿಯು ಸಕಲ ವಿದ್ಯಾಪಾರಂಗತನಾದನು. ನಂತರ ಧೌಮ್ಯ ಋಷಿಗಳು ಅವನನ್ನು ಪ್ರೀತಿಯಿಂದ ಆಶ್ರಮಕ್ಕೆ ಕರೆದೊಯ್ದರು. ಮರು ದಿವಸ ಆತನಿಗೆ, ಅರುಣ, ನೀನಿನ್ನು ನಿನ್ನ ಮನೆಗೆ ಹೋಗು, ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಜೀವನದುದ್ದಕ್ಕೂ ಸೌಖ್ಯದಿಂದ ಬಾಳುವಂತ ಹೃತ್ಪೂರ್ವಕವಾಗಿ ಆಶೀರ್ವದಿಸಿ ಮನೆಗೆ ಕಳಿಸ್ಕೊಟ್ರು. ಗುರುಕೃಪೆಯಿಂದ ಸರ್ವ ವಿದ್ಯಾಪಾರಂಗತನಾದ ಅರುಣಿಯು ಭಕ್ತಿಯಿಂದ ಅವರ ಶರಣಾರಂಭಗಳಿಗೆ ನಮಸ್ಕರಿಸಿ ಅವರ ಆಜ್ಞೆಯಂತೆ ಊರಿಗೆ ಹೋಗಿ ಸುಖವಾಗಿ ಬಾಳತೊಡಗಿದನು. ಈ ಕಥೆನ ಗುರುಗಳು ಆ ಮುನಿ ಅಂತ ಹೇಳ್ತಾನಲ್ಲ ಅವನಿಗೆ ಹೇಳ್ತಾರೆ.
ಬ್ರಾಹ್ಮಣನಿಗೆ. ಲೈ ಬ್ರಾಹ್ಮಣ ಮುನಿಯೇ, ಇನ್ನು ಧೌಮ್ಯ ಋಷಿಗಳ ಎರಡನೇ ಶಿಷ್ಯನಾದ ಬೈಂದನ ಕಥೆಯನ್ನು ಹೇಳುತ್ತೇವೆ, ರಕ್ಷೆಗೊಟ್ಟು ಕೇಳು ಅಂತ ತಿಳಿಸಿದ ಗುರುಗಳು ಆತನಿಗೆ ಎರಡನೆಯ ಶಿಷ್ಯನ ಚರಿತ್ರೆಯನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಮುನಿಯೇ ಕೇಳು, ಮುಂದೆ ಕೆಲವು ದಿನಗಳ ನಂತರ ಧೌಮ್ಯ ಋಷಿಗಳು ತಮ್ಮ ಎರಡನೆಯ ಶಿಷ್ಯನಾದ ಬೈಂದನ ಗುರುಭಕ್ತಿಯನ್ನು ಪರೀಕ್ಷಿಸುವ ಉದ್ದೇಶದಿಂದ ಆತನನ್ನು ಸಮೀಪಕ್ಕೆ ಕರೆದು, ಮಗು, ಈಗ ನಮ್ಮ ಭತ್ತದ ಗದ್ದೆಯಲ್ಲಿಯ ಬೆಳೆಯು ಹೊಡೆ ಹಿಡಿದು ನಿಂತಿದೆ, ನೀನು ಹೊಲಕ್ಕೆ ಹೋಗಿ ಹಗಲಿರುಳು ನಮ್ಮ ಗದ್ದೆಯನ್ನು ಕಾಯಬೇಕು, ಬೆಳೆಯು ಆಗಿದ ನಂತರ ಅದನ್ನು ಒಕ್ಕಲು ಮಾಡಿ ಧಾನ್ಯಗಳನ್ನೆಲ್ಲ ಮನೆಗೆ ತರಬೇಕು ಅಂತ ಆಜ್ಞೆ ಮಾಡಿದರು. ಗುರುವ ಆಜ್ಞೆ ಆಗುವುದು, ಒಂದೇ ತಡ ಬೈಂದನು ಆಗಲಿ ಗುರುಗಳೇ ಅಂತ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗದ್ದೆಗೆ ಹೊರಟನು. ಭತ್ತದ ಗದ್ದೆಯು ಬೆಳೆಯು ಚೆನ್ನಾಗಿ ಮಗುವರೆಗೆ ಅದನ್ನು ರಕ್ಷಣೆ ಮಾಡಿ ನಂತರ ಕಣವನ್ನು ತಯಾರಿಸಿ ಅದನ್ನು ಒಕ್ಕಲು ಮಾಡಿದನು. ನಂತರ ಭತ್ತವನ್ನು ರಾಶಿ ಮಾಡಿ ಗುರುಗಳ ಆಶ್ರಮಕ್ಕೆ ಬಂದು, ಗುರುಗಳೇ ಭತ್ತದ ರಾಶಿಯಂತೂ ಸಿದ್ಧವಾಗಿದೆ, ಇನ್ನು ಆ ಕಾಳುಗಳನ್ನು ಆಶ್ರಮಕ್ಕೆ ತರಿಸುವ ವ್ಯವಸ್ಥೆ ಮಾಡಬೇಕಾಗಿದೆ ಅಂತ ವಿನಯದಿಂದ ತಿಳಿಸಿ ನಮಸ್ಕರಿಸಿದನು. ಹಾಗೂ ರಾಶಿಯನ್ನು ತರುವುದಕ್ಕೆ ಆಜ್ಞೆಯಾಗಬೇಕೆಂದು ಪ್ರಾರ್ಥಿಸಿಕೊಂಡನು. ಶಿಷ್ಯನ ಕಾರ್ಯದಕ್ಷತೆಗಾಗಿ ಸಂತೋಷಪಟ್ಟ ಗುರುಗಳು, ವತ್ಸ, ನೀನು ತುಂಬ ಕಷ್ಟಪಟ್ಟಿರುವೆ, ಇನ್ನು ಆ ರಾಶಿಯನ್ನಷ್ಟು ಆಶ್ರಮಕ್ಕೆ ತಂದು ಮುಟ್ಟಿಸಿಬಿಟ್ರೆ ನಿನ್ನ ಕರ್ತವ್ಯ ತಿಳಿದಂತಾಗುತ್ತದೆ. ಇಲ್ಲಿ ಒಂದು ಬಂಡಿ ಹಾಗೂ ಒಂದು ಕೋಣಗಳಿವೆ, ಇದನ್ನೇ ಹುಡಿಕೊಂಡು ಹೋಗಿ ರಾಶಿಯನ್ನು ಆಶ್ರಮಕ್ಕೆ ಹೇರಿಕೊಂಡು ಬಂದುಬಿಡು ಅಂತ ಅಪ್ಪಣೆ ಕೊಡಿಸಿದರು. ಬಂಡಿಗೆ ಒಂದು ಬಗೆಗೆ ಒಂದು ಬದಿಗೆ ಹೂಡುವುದಕ್ಕೆ ಮಾತ್ರ ಒಂದು ಕೋಣವಿದ್ದದರಿಂದ ಬೈಂದನು ಇನ್ನೊಂದು ಬದಿಯ ನೊಗವನ್ನು ತಾನೇ ಹೆಗಲ ಮೇಲೆ ಹೊತ್ತು ಕೋಣನೊಂದಿಗೆ ಬಂಡಿಯನ್ನು ಎಳೆಯುತ್ತಾ ಗದ್ದೆಗೆ ತಂದು ಮುಟ್ಟಿಸಿದನು. ಅಲ್ಲಿ ಕಣದಲ್ಲಿಯ ಕಾಳುಗಳನ್ನೆಲ್ಲ ಬಂಡಿಗೆ ಹೇರಿಕೊಂಡು ಮತ್ತೆ ಕೋಣವನ್ನು ಬಂಡಿಗೆ ಹೂಡಿ ಇನ್ನೊಂದು ಬದಿಯ ನೊಗವನ್ನು ತನ್ನ ಹೆಗಲ ಮೇಲೆ ಹೊತ್ತು ಬಂಡಿಯನ್ನೆಳೆಯತೊಡಗಿದನು. ಕೋಣನೊಂದಿಗೆ ತುಂಬಿದ ಬಂಡಿಯನ್ನು ಎಳೆಯುವುದು ಸ್ವಲ್ಪ ಅಸ್ತವ್ಯಸ್ತವಾಗತೊಡಗಿದ್ದರಿಂದ ಕೋಣನಂತೆ ತನ್ನ ಕೊರಳಿಗೂ ಜತ್ತಿಗೆಯಿಂದ ಬಿಗಿದುಕೊಂಡು ಎಳೆಯ ಹತ್ತಿದನು. ಬಂಡಿಯು ಒಳ್ಳೆ ರಭಸದಿಂದ ಬರುತ್ತಿರುವಾಗಲೇ ಒಂದು ತಗ್ಗು ಪ್ರದೇಶದಲ್ಲಿ ಕೋಣವು ಹುದುಲಿಗೆ ಸಿಕ್ಕು ಕಾಲುಗಳನ್ನು ಕೀಳಲಾರದೆ ಸೆಣಸಾಡತೊಡಗಿತು. ಆಗ ಚಿಂತೆಗೊಳಗಾದ ಬೈಂದನು ಕೋಣವನ್ನು ಕೊರಳು ಬಿಚ್ಚಿ ದೂರ ಸರಿಸಿ ತಾನೊಬ್ಬನೇ ಬಂಡಿಯನ್ನು ಹುದುಲಿನಿಂದ ಹೊರತೆಗೆದು ತರುವ ಪ್ರಯತ್ನ ಮಾಡತೊಡಗಿದನು. ಬಂಡಿಯು ಸ್ವಲ್ಪ ಹಿಂಪಾರವಾದ್ದರಿಂದ ಕೊರಳಿಗೆ ಕಟ್ಟಿಕೊಂಡಿದ್ದ ಜತ್ತಿಗೆ ಆತನಿಗೆ ಉರುಳು ಬಿದ್ದಿತು. ಆದರೂ ಸಹ ಆ ಶಿಷ್ಯ ಶಿರೋಮಣಿಯು ಗುರುವಾಜ್ಞೆಯನ್ನು ಪಾಲಿಸಬೇಕೆಂಬ ತನ್ನ ಮೂಲ ಧ್ಯೇಯಕ್ಕಾಗಿ ತನ್ನ ಪ್ರಾಣವನ್ನು ತುಚ್ಛೀಕರಿಸಿ ಎಳೆಯಲತ್ನಿಸತೊಡಗಿದ್ದನು. ಶಿಷ್ಯನಿಗೆ ಇಂಥ ನಿರ್ವಾಣ ಪರಿಸ್ಥಿತಿಯು ಬಂದೊದಗಿದ್ದು ಅರ್ಥವಾದೊಡನೆ ಕೃಪಾಳುವಾದ ಧೌಮ್ಯ ಋಷಿಗಳು ಎದುರಿಗೆ ಬಂದರು. ಶಿಷ್ಯನ ಅವಸ್ಥೆ ಕಂಡು ಅವರಿಗೆ ಕನಿಕರವೆನಿಸಿತು. ಧಾವಿಸಿ ಬಂದು ಬೈಂದನ ಕೊರಳಿಗೆ ಉರುಳು ಬಿದ್ದಿದ್ದ ಜತ್ತಿಗೆಯನ್ನು ಬಿಚ್ಚಿ ಅಂತಃಕರಣದಿಂದ ಆಲಿಸಿಕೊಂಡರು. ಬೈಂದನು ತಟ್ಟನೆ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿದನು. ಗುರುಗಳು ತುಂಬ ಹೃದಯದಿಂದ, ವತ್ಸ, ನೀನು ವೇದ ವಿದ್ಯಾ ಪಾರಂಗತನಾಗು ಎಂದು ವರ ನೀಡಿ ಆಶೀರ್ವದಿಸಿದರು. ತಕ್ಷಣವೇ ಬೈಂದನಿಗೆ ವೇದ ಶಾಸ್ತ್ರ ವ್ಯಾಕರಣಾದಿ ಸರ್ವ ವಿದ್ಯೆಗಳು ಮುಖೋದ್ಗತವಾದವು. ನಂತರ ಆತನು ಗುರುವಾಜ್ಞೆಯನ್ನು ಪಡೆದು ತನ್ನ ಮನೆಗೆ ಹೋಗಿ ಗೃಹಸ್ಥ ಧರ್ಮ ಸ್ವೀಕರಿಸಿ ಸುಖದಿಂದ ಬಾಳತೊಡಗಿದನು. ಇಬ್ಬರು ಶಿಷ್ಯಂದ್ರ ಕಥೆನ ಹೇಳಿದರು ಗುರುಗಳು ಈ ಬ್ರಾಹ್ಮಣ ಮುನಿಗೆ. ಇನ್ನು ಧೌಮ್ಯ ಋಷಿಗಳು ಮೂರನೆಯ ಶಿಷ್ಯನು ಉಪಮನ್ಯು ಎಂಬ ಹೆಸರಿನವನು. ಅವನು ಗುರು ಸೇವೆಯ ವಿಷಯದಲ್ಲಿ ತುಂಬಾ ನಿಪುಣನಾಗಿದ್ದನು. ನಿತ್ಯವೂ ಹಲವು ಬಗೆಯಿಂದ ಗುರುಗಳ ಸೇವೆ ಶುಶ್ರೂಷೆ ಮಾಡುತ್ತಿದ್ದನು. ಆದರೆ ಆತನು ಕೂಳುಬಾಕನಾದ್ದರಿಂದ ಆತನ ಬುದ್ಧಿಯು ಚುರುಕಾಗಲಿಲ್ಲ. ಹೀಗಾಗಿ ಆತನಿಗೆ ವಿದ್ಯೆಯು ಸ್ಥಿರವಾಗಿ ನಿಲ್ಲುತ್ತಿರಲಿಲ್ಲ. ಆತನ ಈ ದೋಷ ನಿವಾರಿಸುವುದಕ್ಕಾಗಿ ಗುರುಗಳಾದ ಧೌಮ್ಯ ಋಷಿಗಳು ಒಂದು ಉಪಾಯ ಹೂಡಿದರು. ಅವರು ಉಪಮನ್ಯುವನ್ನು ಹತ್ತಿರ ಕರೆದು, ಮಗು, ನೀನು ಪ್ರತಿ ದಿವಸ ನಮ್ಮ ಆಶ್ರಮದ ಆಳುಗಳನ್ನೆಲ್ಲ ಅಡವಿಗೆ ಒಯ್ದು ಮೇಯಿಸಿಕೊಂಡು ಬಾ ಅಂತ ಆಜ್ಞೆ ಮಾಡಿದರು. ಉಪಮನ್ಯು ತಕ್ಷಣವೇ ಗುರುಗಳಿಗೆ ನಮಸ್ಕರಿಸಿ ಅವರ ಆಜ್ಞೆಯಂತೆ ಆಕಳುಗಳನ್ನೆಲ್ಲ ಅಡವಿಗೆ ಒಯ್ದು ಬಹಳ ಹೊತ್ತಿನವರೆಗೆ ಮೇಯಿಸಿದನು. ಇದೇ ಕ್ರಮವು ನಡೆದಿರಲು ಒಂದು ದಿನ ಆತನಿಗೆ ಬೇಗ ಹಸಿವೆ ಆದ್ದರಿಂದ ಸ್ವಲ್ಪ ಮುಂಚಿತವಾಗಿ ಆಶ್ರಮಕ್ಕೆ ಹಿಂದಿರುಗಿದನು. ಅದನ್ನು ಕಂಡು ಗುರುಗಳು ಆತನ ಮೇಲೆ ಸಿಟ್ಟಾಗಿ, ನೀನು ಇಷ್ಟಕ್ಕೆ ಬೇಗನೆ ಆಕಳುಗಳನ್ನು ಆಶ್ರಮಕ್ಕೆ ತಿರುಗಿ ಹೊಡೆದುಕೊಂಡು ಬಂದಿರುವೆ, ಸೂರ್ಯನ ಮುಳುಗೋವರೆಗೂ ದನಗಳನ್ನು ಮೇಯಿಸಿಕೊಂಡು ನಂತರ ಆಶ್ರಮಕ್ಕೆ ಬರತಕ್ಕದ್ದು ಗೊತ್ತಿಲ್ವಾ ಅಂತ ಆಜ್ಞೆ ಮಾಡಿರೋದು. ಉಪಮನಿಯು ವಿನಯದಿಂದ ಕೈ ಮುಗಿದು, ಅಂತೆಯೇ ಆಗಲಿ ಗುರುಗಳೆಂದು ಅವರ ಆಜ್ಞೆಯನ್ನು ಶಿರಸಾವಹಿಸಿ ಮರುದಿವಸ ನಿತ್ಯದಂತೆ ಹಸುಗಳನ್ನೆಲ್ಲ ಅಡವಿಗೆ ಹೊಡ್ಕೊಂಡು ಬಂದನು. ಹೊತ್ತು ಏರತೊಡಗಿದಂತೆಲ್ಲ ಅವನಿಗೆ ಹಸಿವೆಯ ಬಾಧೆ ಹೆಚ್ಚಾಗತೊಡಗಿತು. ಗುರುನಾಮ ಸ್ಮರಣೆ ಮಾಡ್ತಾ ನದಿಯಲ್ಲಿ ಸ್ನಾನ ಮಾಡಿದ, ದನಗಳೆಲ್ಲವೂ ನದಿಯ ದಂಡೆಯಲ್ಲಿ ಸುಖವಾಗಿ ಮೇಯ್ತಾ ಇದ್ದವು. ಹಸಿವೆಯನ್ನು ತಾಳಲಾರದ ಕೂಳುಬಾಕನದ ಉಪಮನ್ಯುಗೆ ತಕ್ಷಣ ಒಂದು ಯೋಚನೆ ಬಂತಂತೆ, ಉಪಾಯ ಬಂತಂತೆ. ನದಿಯ ದಂಡೆಗೆ ಸಮೀಪದಲ್ಲಿ ಒಂದು ಚಿಕ್ಕ ಗ್ರಾಮವಿತ್ತು. ಅಲ್ಲಿ ಬ್ರಾಹ್ಮಣರ 4-6 ಮನೆಗಳಿದ್ದವು. ಸ್ನಾನ ತೀರಿಸಿಕೊಂಡ ಉಪಮನ್ಯುವು
ನೇರವಾಗಿ ಬ್ರಾಹ್ಮಣರ ಮನೆಗಳಿಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಜೋಳಿಗೆ ಒಡ್ಡಿದ್ದಂತೆ ಮಧ್ಯಾಹ್ನದ ಸಮಯವಾಗುತ್ತಿರೋದ್ರಿಂದ ಆತನಿಗೆ ಸಾಕಷ್ಟು ಭಿಕ್ಷೆಯ ಊಟ ದೊರೆಯತೊಡಗಿತು. ಅದನ್ನೇ ನದಿಯ ದಂಡೆಗೆ ಕುಳಿತು ಯಥೇಚ್ಛವಾಗಿ ಉಂಡು ದನಗಳನ್ನ ಮೇಯಿಸ್ಕೊಂಡು ಸಂಜೆ ಆಶ್ರಮಕ್ಕೆ ಮರಳಿ ಬರಕ್ಕೆ ಶುರು ಮಾಡತೊಡಗಿತು. ಇದೇ ಕ್ರಮದಿಂದ ಕೆಲವು ದಿನಗಳು ಕಳೆದು ಹೋದವು. ಹೀಗಿರಲು ಒಂದು ದಿನ ತನ್ನ ಶಿಷ್ಯನು ಸುಪುಷ್ಟನಾಗಿರುವುದನ್ನು ನೋಡಿ ಧೌಮ್ಯ ಋಷಿಗಳು, ಎಲ್ಲೋ ನೀನು ನಿತ್ಯ ಉಪವಾಸವಿದ್ದು ಸಾಯಂಕಾಲ ಒಂದೇ ಹೊತ್ತು ಊಟ ಮಾಡಿವಿ, ಆದರೂ ಸಹ ನಿನ್ನ ದೇಹ ಹಿಂಗೆ ದಷ್ಟಪುಷ್ಟವಾಗಿದೆ, ಏನು ಕಾರಣ ಅಂತ ಕೇಳಿದರು. ಗುರುಗಳ ಪ್ರಶ್ನೆಯಿಂದ ಬೆಚ್ಚಿದ ಉಪಮನ್ಯು ಸುಳ್ಳು ಹೇಳೋದಿಲ್ಲ, ಹೇಳ್ತಾನೆ, ಸ್ವಾಮಿ ನಿಜ ಹೇಳ್ತಾನೆ, ನಾನು ಮಧ್ಯಾಹ್ನ ಸಮಯದಲ್ಲಿ ದನಗಳನ್ನು ನದಿಯ ದಂಡೆಗೆ ಮೇಲ್ಬಿಟ್ಟು ಅಲ್ಲೇ ನದಿಯಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲಿ ಏನೋ ಇರುವ ನಾಲ್ಕಾರು ಬ್ರಾಹ್ಮಣರ ಮನೆಗಳಲ್ಲಿ ಮಧುಕರಿ ಬೇಡಿ ಉಕ್ಕೊಂಡು ಊಟ ಮಾಡುತ್ತಾ ಇದ್ದೇನೆ, ಸಾಯಂಕಾಲದವರೆಗೂ ದನಗಳನ್ನು ಮೇಯಿಸ್ಕೊಂಡು ಆಶ್ರಮಕ್ಕೆ ಬರ್ತೀನಿ ಅಂತ ಇದ್ದ ವಿಷಯವನ್ನೇ ಹೇಳ್ಬಿಟ್ಟ. ಆಗ ಗುರುಗಳು, ಅಯ್ಯ ಮಧುಕರಿ ಬೇಡದ ಅನ್ನವನ್ನು ನಮಗೆ ತಲುಪಿಸದೆ ನೀನೊಬ್ಬನೇ ಊಟ ಮಾಡಬಾರದು, ನಾಳೆಯಿಂದ ಮಧುಕರಿಯಿಂದ ಬಂದ ಆ ಅನ್ನವನ್ನೆಲ್ಲ ನಮ್ಮ ಆಶ್ರಮಕ್ಕೆ ತಂದೊಪ್ಪಿಸಿ ಹೋಗತಕ್ಕದ್ದು ಅಂತೂ ಆಜ್ಞೆ ಮಾಡಿದರು. ಉಪಮನ್ಯುವು ಅಂತೆಯೇ ಆಗಲಿ ಗುರುಗಳೇ ಅಂತ ಹೇಳಿ ಮರುದಿನದಿಂದ ಮಧುಕರಿ ಅನ್ನವನ್ನು ಆಶ್ರಮಕ್ಕೆ ಒಯ್ದು ಕೊಟ್ಟು ನಂತರ ಮತ್ತೆರಡು ಮನೆಗಳಲ್ಲಿ ಭಿಕ್ಷೆ ನೀಡಿ ಆ ಅನ್ನವನ್ನು ತಾನು ಉಂಡು ಕಾಲ ಕಳೆಯುತ್ತಿದ್ದನು. ಹೀಗೆ ಮತ್ತೆ ಕೆಲವು ದಿನಗಳು ಉರುಳಲು ಉಪಮನ್ಯುವಿನ ದಷ್ಟಪುಷ್ಟ ಶರೀರವನ್ನು ನೋಡಿದ ಗುರುಗಳು, ಮತ್ತೆ ಆತನು ಉದರಂಭರಣಕ್ಕಾಗಿ ಯಾವ ಸೂತ್ರ ಕೈಗೊಂಡಿದ್ದಾನೆ ಅಂತ ಕೇಳಿ ನೋಡಿದ್ರು. ಉಪಮನ್ಯು ಈಗಲೂ ಸಹ ಇದ್ದ ಸಂಗತಿಯನ್ನೇ ಗುರುಗಳಿಗೆ ತಿಳಿಸಿದ. ಅದಕ್ಕೆ ಗುರುಗಳು, ನೀನು ಎರಡನೆಯ ಸಲ ಮಧುಕರಿ ಬೇಡದ ಅನ್ನವನ್ನು ಆಶ್ರಮಕ್ಕೆ ತಂದೊಪ್ಪಿಸತಕ್ಕದ್ದು ಅಂತ ಕಟ್ಟಾಜ್ಞೆ ಮಾಡಿದರು. ಈಗ ಉಪಮನ್ಯು ಎರಡು ಸಲ ಭಿಕ್ಷೆ ಬೇಡದ ಅನ್ನವನ್ನು ಆಶ್ರಮಕ್ಕೆ ಒಯ್ದು ಮುಟ್ಟಿಸತೊಡಗಿದ್ದರಿಂದ ಆತನ ಹಸಿವೆಯ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ದಾರಿಯೇ ಇಲ್ಲದಂತಾಯಿತು. ಅಡವಿಯಲ್ಲಿ ಕರುಗಳು ತಮ್ಮ ತಾಯಿ ಹಸುವಿನ ಮೊಲೆಯುಣ್ಣುವಾಗ ಉಕ್ಕಿ ನೆಲಕ್ಕೆ ಬೀಳುವ ನೊರೆಯನ್ನೇ ಆತನು ನೆಕ್ಕಿ ನೆಕ್ಕಿ ಜೀವಿಸತೊಡಗಿದನು. ಮುಂದೆ ಸ್ವಲ್ಪ ದಿನಗಳ ನಂತರ ದೌಮ್ಯ ಋಷಿಗಳು, ವತ್ಸ ನಿನ್ನ ಹಸಿವೆಗಾಗಿ ಈಗ ಯಾವ ಉಪಾಯವನ್ನು ಕಂಡಿಟ್ಕೊಂಡಿದ್ಯಾ ಅಂತ ಮತ್ತೆ ಪ್ರಶ್ನೆ ಮಾಡಿದರು. ಈಗಲೂ ಉಪಮನ್ಯು ಇದ್ದ ವಿಷಯವನ್ನೇ ಗುರುಗಳಿಗೆ ತಿಳಿಸ್ತಾನೆ. ಆಗ ಗುರುಗಳು, ಉಪಮನ್ಯು ಎಂಜಲದ ಹಾಲನ್ನು ಉಣ್ಣುವುದರಿಂದ ಬುದ್ಧಿ ಮೊಟಕಾಗುವುದು ಅಲ್ಲದೆ ಕರುಗಳುಣ್ಣುವ ಹಾಲಿಗಾಗಿ ನೀನು ಆಸೆ ಪಟ್ಟು ಕುಳಿತುಕೊಳ್ಳುವುದು ಪಾಪಕರವಾದ ಕೆಲಸವಾಗಿದೆ ಅಲ್ವಾ, ಆದ ಕಾರಣ ನಾಳೆಯಿಂದ ನೀನು ಎಂಜಲ ಹಾಲನ್ನು ಸೇವಿಸಬಾರದು ಅಂತ ಆಜ್ಞೆ ಮಾಡಿದರು. ಈಗ ಉಪಮನ್ಯುವಿಗೆ ದೊಡ್ಡ ಸಮಸ್ಯೆಯೇ ಆಗ್ಬಿಡ್ತು. ಮುಂದೆ ಹಸಿವನ್ನು ಹಿಂಗಿಸಿಕೊಳ್ಳುವ ಬಗೆಯಂತು ಎಂಬ ಚಿಂತೆಯಲ್ಲೇ ಆತನು ದನ ಕರುಗಳನ್ನು ಹುಡ್ಕೊಂಡು ಅಡವಿಗೆ ಬರ್ತಾನೆ. ಅಡವಿಯಲ್ಲಿ ಒಂದೆಡೆ ಎಕ್ಕೆಯ ಗಿಡದಿಂದ ಹಾಲು ಸುರಿತಾ ಇದ್ದಿದ್ದನ್ನು ಕಂಡು ಅವನಿಗೆ ಬಹಳ ಸಂತೋಷ ಆಗುತ್ತೆ. ಆಹಾ, ಈ ಗಿಡದ ಹಾಲು ತುಂಬಾ ಗಟ್ಟಿಯಾಗಿದೆ, ಮೇಲಾಗಿ ಇದು ಕರುಗಳ ಎಂಜಲೂ ಅಲ್ಲ, ಅಂದಮೇಲೆ ಇದನ್ನ ಕುಡಿಯೋದಕ್ಕೆ ಯಾರ ಅಭ್ಯಂತರ ಇಲ್ಲ ಅಂತ ಮನದಲ್ಲಿ ಯೋಚನೆ ಮಾಡಿ ಆ ಎಕ್ಕೆಯ ಹಾಲಿನಿಂದಲೇ ಒಂದು ಎಕ್ಕೆ ಎಲೆಯಿಂದ ಒಂದು ದೊಡ್ಡ ದೊನ್ನೆ ಸಿದ್ಧಪಡಿಸಿಕೊಂಡು ಆ ದೊನ್ನೆಯಲ್ಲಿ ಎಕ್ಕೆ ಹಾಲನ್ನು ಜಾಣ ತಂದು ಸಂಗ್ರಹಿಸಿ ಕುಡಿದು ತನ್ನ ಹಸಿವೆಯನ್ನು ಹಿಂಗಿಸಿಕೊಳ್ಳೋ ಪ್ರಯತ್ನ ಮಾಡತೊಡಗಿದನು. ಹೀಗೆ ಆತನು ಗಿಡದ ಟೊಂಗೆಗಳನ್ನು ಮುರಿದು ಅವುಗಳಿಂದ ಎಕ್ಕೆಯ ಹಾಲನ್ನು ಸಂಗ್ರಹಿಸುವ ವೇಳೆಯಲ್ಲಿ ದುರ್ದೈವವಶಾತ್ ಆ ಗಿಡದ ಹಾಲು ಆತನ ಎರಡೂ ಕಣ್ಣುಗಳಲ್ಲಿ ಸಿಡಿದು ಬಿಟ್ಟಿತು. ಕೂಡಲೇ ಆತನ ಕಣ್ಣುಗಳು ಕಾಣದಂತಾದವು. ಕಾಯುವವರಾರೂ ಇಲ್ಲದರಿಂದ ಹಸುಗಳು ಚೆಲ್ಲಾ ಪಿಲಿಯಾಗಿ ಅತ್ಯಂತ ಓಡತೊಡಗಿದವು, ತಿರುಗಾಡತೊಡಗಿದವು. ಉಪಮನ್ಯುವಿನ ಕೈಯಲ್ಲಿ ಒಂದು ಕೋಲು ಸಹಿತ ಇರಲಿಲ್ಲ. ದನಗಳು ಎತ್ತ ಹೋದವೋ ಎಂಬ ಚಿಂತೆಯಿಂದ ಆತನು ವ್ಯಾಕುಲಗೊಂಡನು. ದನಗಳ ಸುಳಿವು ಹಿಡಿದು ಎಡವುತ್ತಾ ಕಾಲಾಡಿಸುತ್ತಾ ಅವುಗಳನ್ನು ಹಿಂಬಾಲಿಸಿ ಹೋಗುತ್ತಿರುವಾಗೆ ದಾರಿಯಲ್ಲಿದ್ದ ಒಂದು ಹಾಳು ಬಾವಿಯಲ್ಲಿ ಕಣ್ಣು ಕಾಣದೆ ಬಿದ್ದು ಬಿಟ್ಟನು. ಸಂಜೆಯಾಯಿತು. ದನಗಳೆಲ್ಲ ಒಂದೊಂದಾಗಿ ಆಶ್ರಮಕ್ಕೆ ಬಂದು ತಲುಪತೊಡಗಿದವು. ಆದರೆ ಉಪಮನ್ಯು ಮಾತ್ರ ರಾತ್ರಿ ಆದರೂ ಬರಲೇ ಇಲ್ಲ. ಗುರುಗಳಿಗೆ ಚಿಂತೆ ಇಟ್ಕೊಂತು ತಮ್ಮ ಶಿಷ್ಯನ ಗತಿ ಏನಾಯಿತು ಅಂತ ವ್ಯಾಕುಲಗೊಂಡು ಅಡವಿಯಲ್ಲಿ ಆತನನ್ನು ಹುಡುಕ್ತಾ ಹೋದರು. ಎಲ್ಲಿ ಉಪಮನ್ಯುವಿನ ಸುಳಿವು ಸಿಕ್ಕದಿದ್ದಾಗ ದೀರ್ಘ ಸ್ವರದಿಂದ ಉಪಮನ್ಯು ಎಲ್ಲಿರಬೇಕಂದ ಬೇಗ ಬಾ ಅಂತ ಕೂಗಿಕೊಳ್ಳತೊಡಗಿದರು. ಬಾವಿಯಲ್ಲಿ ಬಿದ್ದುಕೊಂಡು ಗುರುನಾಮ ಸ್ಮರಣೆಯಲ್ಲಿ ನಿರತನಾಗಿದ್ದ ಉಪಮನ್ಯುವಿಗೆ ಗುರುಗಳ ಧ್ವನಿ ಕೇಳಿದೊಡನೆಯೇ ಜೀವ ಬಂದಂತಾಯಿತು. ನಾನು ಇಲ್ಲಿ ಹಾಳುಬಾವಿಯನ್ನು ಬಿದ್ದಿದ್ದೇನೆ ಗುರುಗಳೇ ಅಂತ ಕೂಗಿ ಉತ್ತರಿಸ್ತಾನೆ. ಉಪಮನ್ಯುವಿನ ಧ್ವನಿ ಕೇಳಿದ ಧೌಮ್ಯ ಋಷಿಗಳು ತಕ್ಷಣವೇ ಅವನಲ್ಲಿಗೆ ಧಾವಿಸಿ ಬಂದು ಆತನನ್ನು ಕೂಪದಿಂದ ಹೊರತೆಗೆದು ನಿನ್ನ ಪರಿಸ್ಥಿತಿ ಹೀಗೇ ಕಾಯಿತು ಅಂತ ಪ್ರಶ್ನೆ ಮಾಡಿದರು. ಈಗ ಉಪಮನ್ಯು ಹಸುವಿನ ಬಾಧೆ ತಾಳಲಾರದೆ ತಾನು ಎಕ್ಕೆ ಹಾಲು ಕುಡಿದದ್ದನ್ನು ಆ ಹಾಲು ತನ್ನ ಕಣ್ಣಿಗೆ ಸಿಡಿದು ದೃಷ್ಟಿ ಹೋಗಿದ್ದನ್ನು ಗುರುಗಳೆದುರು ವಿವರವಾಗಿ ತಿಳಿಸಿ ತನ್ನ ತಪ್ಪನ್ನು ಮನ್ನಿಸಬೇಕೆಂದು ಗುರುಗಳ ಪಾದವನ್ನು ಹಿಡ್ಕೊಳ್ತಾನೆ. ಕರುಣಾಳುಗಳಾದ ಧೌಮ್ಯ ಋಷಿಗಳಿಗೆ ಶಿಷ್ಯನ ಅವಸ್ಥೆ ಕಂಡು ತುಂಬ ಕನಿಕರವಾಗುತ್ತೆ. ಅವರು ತಮ್ಮ ಶಿಷ್ಯನಿಗೆ ಅಶ್ವಿನಿ ಕುಮಾರನನ್ನು ಧ್ಯಾನ ಮಾಡುವುದಕ್ಕೆ ತಿಳಿಸ್ತಾರೆ. ಅವರ ಆಜ್ಞೆಯಂತೆ ಉಪಮನ್ಯು ಅಶ್ವಿನಿ ಕುಮಾರನನ್ನು ಪ್ರಾರ್ಥಿಸಿದೊಡನೆಯೇ ಅವನಿಗೆ
ಕಣ್ಣುಗಳು ಆತನ ಕಣ್ಣುಗಳಿಗೆ ಕಾಣಿಸತೊಡಗಿದವು. ಕೂಡಲೇ ಉಪಮನ್ಯು ಭಕ್ತಿಯಿಂದ ಧಾವಿಸಿ ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಆನಂದ ಭರಿತರಾಗಿ ತಮ್ಮ ಶಿಷ್ಯನನ್ನು ಅಪ್ಪಿಕೊಂಡು, ಕಂದ, ನಿನ್ನ ಗುರು ಭಕ್ತಿಯಿಂದ ಭಕ್ತಿಗೆ ನಾನು ಮೆಚ್ಚಿಕೊಂಡಿದ್ದೇನೆ ಎಂದು ತಮ್ಮ ವರದಹಸ್ತವನ್ನು ಅವನ ಮಸ್ತಕದ ಮೇಲೆ ಇರಿಸಿದೊಡನೆಯ ಉಪಮನ್ಯುವಿಗೆ ಸಕಲ ವೇದ ಶಾಸ್ತ್ರ ವ್ಯಾಕರಣಾದಿಗಳ ಸಂಪೂರ್ಣ ಜ್ಞಾನವು ಲಭಿಸಿತು. ನಂತರ ಗುರುಗಳು ಆತನಿಗೆ ಹೀಗೆ ಹೇಳಿದರು, ಎಲೈ ಶಿಷ್ಯ, ಶಿಷ್ಯ ಯಾರಿವನು? ಉಪಮನ್ಯು ಶಿಷ್ಯರತ್ನನಾದ ಉಪಮನ್ಯುವೆ. ನೀನು ಮನೆಗೆ ಹೋಗಿ ಮದುವೆ ಮಾಡಿಕೊಂಡು ಗೃಹಸ್ಥನಾಗಿ ಬಾಳು, ಸುಖದಿಂದ ಬಾಳು. ನಿನ್ನ ಕೀರ್ತಿಯು ಜಗತ್ತಿನ ತುಂಬೆಲ್ಲ ಪ್ರಸಾರಗೊಳ್ಳುವುದು. ನಿನಗೆ ಮಹಾ ತೇಜಸ್ವಿಗಳು, ಬ್ರಹ್ಮಜ್ಞಾನಿಗಳು ಆದ ಅನೇಕ ಜನ ಶಿಷ್ಯರಾಗುವರು. ಆ ನಿನ್ನ ಶಿಷ್ಯರಲ್ಲಿ ಉತ್ತಂಕನೆಂಬುವನು ವಿಖ್ಯಾತನಾಗಿ ಆದಿಶೇಷನನ್ನು ಗೆದ್ದು ಆತನಿಂದ ಕರ್ಣಕುಂಡಲಗಳನ್ನು ಸಂಪಾದಿಸಿಕೊಂಡು ಬಂದು ಅವುಗಳನ್ನೇ ನಿನಗೆ ಗುರುದಕ್ಷಿಣೆಯಾಗಿ ನೀಡಿ ಕೀರ್ತಿವಂತನಾಗುವನು. ಮುಂದೆ ಅದೇ ಉತ್ತಂಕನೆ ಜನಮೇಜಯ ರಾಜನನ್ನು ಸರ್ಪಯಜ್ಞ ಮಾಡುವುದಕ್ಕೆ ಪ್ರೇರೇಪಿಸಿ ಎಲ್ಲ ಸರ್ಪಗಳೊಂದಿಗೆ ತಕ್ಷಕನನ್ನು ಆತನನ್ನು ಬೆನ್ನಿಗೆ ಹಾಕಿಕೊಂಡು ದೇವೇಂದ್ರನನ್ನು ಸಹಿತ ಆಹುತಿಗಾಗಿ ಯಜ್ಞಕುಂಡಲಕ್ಕೆ ಆಕರ್ಷಿಸಿ ಪ್ರಸಿದ್ಧಿ ಪಡೆಯುತ್ತಾನೆ ಎಂದು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರಂತೆ. ನೋಡಿ, ಇಷ್ಟೆಲ್ಲ ಈ ಬ್ರಾಹ್ಮಣ ಮುನಿ ಅವ್ರ ಗುರು ಬೇಡ ಅಂತ ಬೈಕೊಂಡು ಬಂದ್ಬಿಟ್ಟಿರ್ತಾನಲ್ಲ, ಅದಕ್ಕೆ ಹೇಳ್ತಾರೆ ಈ ಕಥೆಗಳನ್ನ. ಎಲೈ ಬ್ರಾಹ್ಮಣ ಮುನಿಯೇ, ಗುರುಕೃಪೆ ಎಂಬುದು ಇಷ್ಟೊಂದು ಪ್ರಭಾವಶಾಲಿಯಾಗಿದೆ. ಹೀಗಿದ್ದೂ ಗುರುಕೃಪೆಯನ್ನು ಪಡೆದುಕೊಳ್ಳಲಾರದೆ ಶ್ರೀ ಗುರುವನ್ನು ಉಪೇಕ್ಷಿಸುವ ಮನುಷ್ಯನು ನರಕ ಭಾಜಕನಾಗುತ್ತಾನೆ. ನಿನ್ನಂಥ ಗುರುದ್ರೋಹಿಗೆ ಇಹ ಪರಗಳೆರಡಲ್ಲಿಯೂ ಸೌಖ್ಯ ಸಿಗಲಾರದು. ಆದ ಕಾರಣ ನೀನು ಮಾಡಿದ ತಪ್ಪನ್ನು ತಕ್ಷಣವೇ ತಿದ್ದಿಕೊಂಡು ನಿನ್ನ ಗುರುಗಳಿದ್ದಲಿಗೆ ಹೋಗಿ ಮನಃಪೂರ್ವಕವಾಗಿ ಅವರ ಸೇವೆ ಮಾಡಿ ಗುರುಕೃಪೆಯನ್ನು ಸಂಪಾದನೆ ಮಾಡಿಕೋ. ಅಷ್ಟಾಗದ ಹೊರತು ಜ್ಞಾನೋದಯವಾಗುವುದಕ್ಕಾಗಲಿ ಮನಸ್ಸು ಸ್ಥಿರಗೊಳ್ಳುವುದಕ್ಕಾಗಲಿ ಸಾಧ್ಯವೇ ಇಲ್ಲವೆಂದು ಚೆನ್ನಾಗಿ ಸಿಟ್ಟು ಮಾಡಿ ಬುದ್ಧಿ ಹೇಳುತ್ತಾರೆ. ಶ್ರೀ ಗುರುಗಳ ಬಾಯಿಂದ ಗುರುಕೃಪೆಯ ಮಹಿಮೆಯನ್ನು ಕೇಳಿದ ಆ ಬ್ರಾಹ್ಮಣ ಯೋಗಿಯು ಅವರ ಪಾದಾರವಿಂದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಗದ್ಗದ ಕಂಠದಿಂದ, ಹೌದು ಗುರುದೇವ, ತಮ್ಮ ಮಾತು ಸತ್ಯವಾಗಿದೆ. ಗುರುಕೃಪೆಯ ಮಹತ್ವವೇನೆಂಬುದು ನನಗೀಗ ಸಂಪೂರ್ಣ ಅರ್ಥವಾಯಿತು. ಆದರೆ ನಾನು ಪಾಪಿಯು, ಗುರುದ್ರೋಹಿಯು, ಮತಿಗೇಡಿಯಾದ ನನ್ನಿಂದ ಬಹಳಷ್ಟು ಅಪರಾಧಗಳಾದವು. ನನ್ನ ಗುರುಗಳನ್ನು ನಾನು ತುಂಬಾ ವ್ಯಥೆಗೊಳಿಸಿದೆ. ಅವರ ಅಂತಃಕರಣವು ನನ್ನ ಬಗ್ಗೆ ಕಲ್ಲಾಗಿ ಹೋಯಿತು. ಅಂದ ಮೇಲೆ ನನ್ನಂಥ ಗುರುದ್ರೋಹಿಯಾದ ಪಾಪಿಯು ಈ ಜಗತ್ತಿನಲ್ಲಿ ಜೀವಿಸಿ ಫಲವೇನು? ನಾನೀಗ ನನ್ನ ಗುರುವಿಗಾಗಿ ಆತ್ಮಾರ್ಪಣೆ ಮಾಡುತ್ತೇನೆ. ನನಗಿನ್ನು ಜೀವಿಸುವ ಆಸೆ ಎಲ್ಲಷ್ಟೂ ಉಳಿದಿಲ್ಲವೆಂದು ಪಶ್ಚಾತ್ತಾಪದಿಂದ ಅಳುತ್ತ ಗುರುಗಳ ಚರಣಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಹೊರಡಲು ಉದ್ಯುಕ್ತನಾದನು. ಆಗ ಆ ಬ್ರಾಹ್ಮಣನ ಮನಸ್ಸು ಪಶ್ಚಾತ್ತಾಪದಿಂದ ಪರಿಶುದ್ಧವಾಗಿ ಹೋಗಿತ್ತು. ಆತನ ಪಾಪ ಆಶಿಗಳೆಲ್ಲವೂ ಸುಟ್ಟು ಭಸ್ಮವಾಗಿರುವವೆಂದು ಅರ್ಥ ಮಾಡಿಕೊಂಡು ಗುರುಗಳು ಆತನನ್ನು ತಡೆದು ನಿಲ್ಲಿಸಿ ಈ ರೀತಿ ಹೇಳತೊಡಗಿದರು, ಎಲೈ ಬ್ರಾಹ್ಮಣನೇ, ನೀನೀಗ ಚಿಂತಿಸಬೇಡ. ನಿನಗುಂಟಾದ ಪಶ್ಚಾತ್ತಾಪದ ಪವಿತ್ರ ಕಣ್ಣೀರಿನಲ್ಲಿ ನಿನ್ನ ಗುರುದ್ರೋಹದ ಪಾಪವೆಲ್ಲವೂ ತೊಳೆದು ಹೋಯಿತು. ನೀನೀಗ ಶುದ್ಧಾತ್ಮನಾಗಿರುವಿ. ಏಕಚಿತ್ತದಿಂದ ನೀನೀಗ ನಿನ್ನ ಗುರುಗಳ ಚರಣಗಳನ್ನು ಸ್ಮರಣೆ ಮಾಡು ಎಂದು ಬೋಧಿಸಿದರು. ಆಗ ಬ್ರಾಹ್ಮಣ ಮುನಿಯು ತನ್ನ ಮನದಲ್ಲಿದ್ದ ತನ್ನ ಗುರುಗಳ ಚರಣ ಸ್ಮರಣೆ ಮಾಡುತ್ತಾ ನರಸಿಂಹ ಸರಸ್ವತಿ ಯತಿರಾಯರ ಪಾದ ಕಮಲಗಳಲ್ಲಿ ತಲೆಯಿಟ್ಟು, ಗುರು, ಶ್ರೀ ಗುರುವೆ, ನೀನು ಜಗದ್ರಕ್ಷಕನಾದ ಪರಮಾತ್ಮನಾಗಿರುವಿ. ನಿನ್ನ ದಯೆಯುಂಟಾದ ಮೇಲೆ ನನ್ನ ಪಾಪಗಳು ಈ ದೇಹದಲ್ಲಿ ನಿಲ್ಲಲಾರವು. ದಯಾನಿಧಿ, ನನ್ನನ್ನು ಉದ್ಧರಿಸು ಎಂದು ಪದೇ ಪದೇ ಗುರುಸ್ತುತಿ ಮಾಡುತ್ತಾ ನಮಸ್ಕರಿಸತೊಡಗಿದನು. ಆಗ ಪ್ರಸನ್ನ ಚಿತ್ತರಾದ ಶ್ರೀ ಗುರುಗಳು ಕರುಣೆಯಿಂದ ಆ ಬ್ರಾಹ್ಮಣನ ಮಸ್ತಕದ ಮೇಲೆ ಕೈಯಿಟ್ಟರು. ಪರಿಶ್ರಮ ಮಣಿಯು ಕಬ್ಬಿಣಕ್ಕೆ ತಾಕಿದೊಡನೆ ಅದು ಸುವರ್ಣವಾಗುವಂತೆ ಆ ಮುನಿಗೆ ತಟ್ಟನೆ ಜ್ಞಾನೋದಯವಾಯಿತು. ಅವನ ಮನಸ್ಸು ಗುರುಚರಣಗಳಲ್ಲಿ ಸ್ಥಿರವಾಗಿ ನಿಲ್ಲತೊಡಗಿತು. ಆಗ ಆ ಬ್ರಾಹ್ಮಣ ಮುನಿಗೆ ಆದ ಆನಂದಕ್ಕೆ ಪಾರವೇ ಇಲ್ಲ. ಜಗದ್ಗುರುವೆ, ನಿನ್ನ ಕೃಪೆಯಿಂದಾಗಿ ನಾನು ಬದುಕಿಕೊಂಡೆ ಎನ್ನುತ್ತಾ ಮತ್ತೊಮ್ಮೆ ಶ್ರೀಗಳವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಶ್ರೀ ಗುರುಗಳು ಆತನನ್ನು ಆಶೀರ್ವದಿಸಿ ಇನ್ನು ನಿಶ್ಚಿಂತೆ ನಿನಗೆ ನಿಶ್ಚಿತ ಜ್ಞಾನ ಉಂಟಾಯಿತು. ತಡ ಮಾಡದೆ ನಿನ್ನ ಗುರುಗಳಿದ್ದಲ್ಲಿಗೆ ಹೋಗಿ ಅವರಿಗೆ ನಮಸ್ಕರಿಸಿ ಕೃಪಾಶೀರ್ವಾದ ಪಡೆದುಕೋ. ಅವರೇ ನಾವಾಗಿರುವೆವೆಂಬುದನ್ನು ನಿನ್ನ ಮನದಲ್ಲಿ ದೃಢವಾಗಿ ನಂಬು ಅಂತ ಉಪದೇಶ ಮಾಡಿಕೊಟ್ಟು ಕಳಿಸ್ತಾರೆ. ಶ್ರೀಗಳವರು ವೈಜನಾಥ ಕ್ಷೇತ್ರದಲ್ಲಿ ಒಂದು ವರ್ಷದ ಮಾತ್ರ ಉಳಿದುಕೊಂಡಿದ್ದು ನಂತರ ಅಲ್ಲಿಂದ ಹೊರಟು ಕೃಷ್ಣಾ ತೀರದಲ್ಲಿರುವ ಭಿಲ್ಲವಡಿ ಎಂಬ ಗ್ರಾಮದ ಭುವನೇಶ್ವರಿಯ ಸನ್ನಿಧಿಗೆ ಬಂದರು. ಅಲ್ಲಿ ಕೃಷ್ಣಾ ನದಿಯ ತೀರದಲ್ಲಿ ಒಂದು ಔದುಂಬರ ವೃಕ್ಷವಿದೆ, ಅತ್ತಿಹಣ್ಣು ಬಿಡ್ತಲ್ಲ ಅದು. ಅಲ್ಲಿಯೇ ಶ್ರೀ ಗುರುಗಳು
ಗುಪ್ತವಾಗಿ ವಾಸಿಸತೊಡಗಿದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನು. ಮತ್ತು ನಾಮಧಾರಕ ಶ್ರೀಗಳು ಭಿಲ್ಲವಡಿ ಗ್ರಾಮದಲ್ಲಿ ವಾಸವಾಗಿದ್ದರಿಂದ ಅಲ್ಲಿಯೂ ಅವರ ಮಹಿಮೆಯು ಹೆಚ್ಚಾಗಿ ಬೆಳೆಯತೊಡಗಿತು. ಅದರಲ್ಲಿ ಮುಖ್ಯವಾದವುಗಳನ್ನು ಮಾತ್ರ ನಿನ್ನೆದುರಿಗೆ ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಕೇಳು. ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 16ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ ಕೀ ಜೈ. ಓಂ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ ಕೀ ಜೈ.